ಹಲೋ ಫ್ರೆಂಡ್ಸ್, ಇವಾಗ ಅಮರ್ಲಿಲ್ಲಿ ಸೀಸನ್ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಆದರೆ ಕಮೆಂಟ್ಸಲ್ಲಿ ನನಗೊಂದಿಬ್ರು ಕೇಳಿದರು ಅಮರ್ಲಿಲ್ಲಿಸಲ್ಲಿ ಹೂ ಬಿಡ್ತಾ ಇಲ್ಲ, ಬರ್ಡ್ಸ್ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ರೀಸನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಅಮರ್ಲಿಲ್ಲಿಸ್ ಪ್ಲಾಂಟ್ ಬಲ್ಬ್ಸಿಂದ ಬೆಳೆಯೋದು, ಅದ್ರ ಬಲ್ಬ್ಸ್ ಈ ರೀತಿ ಇರುತ್ತೆ, ಈರುಳ್ಳಿ ಗೆಡ್ಡೆ ಇರುತ್ತಲ್ಲ ಅದೇ ರೀತಿ ಇರುತ್ತೆ ನೋಡೋಕ್ಕೆ. ಈ ಗಿಡಗಳನ್ನ ಪರ್ಮನೆಂಟ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ಈ ಬಲ್ಬ್ಸ್ನ ನೆಟ್ಟರೆ ಸಾಕು, ಅದೇ ಬಲ್ಬ್ಸ್ ಮಣ್ಣೊಳಗೆ ಮಲ್ಟಿಪಲ್ ಆಗ್ತಾ ಇರುತ್ತೆ. ಆ ಬಲ್ಬ್ ಸುತ್ತ ಚಿಕ್ಕ ಚಿಕ್ಕ ಬಲ್ಬ್ಸ್ ಉಟ್ಕೊಂಡಿರುತ್ತೆ, ನೆಕ್ಸ್ಟ್ ಸೀಸನ್ಗೆ ಅದರಿಂದನೂ ಕೂಡ ಹೂ ಬರುತ್ತೆ. ಇದು ಪರ್ಮನೆಂಟ್ ಪ್ಲಾಂಟ್ ಆದ್ರೂ ಇದರಲ್ಲಿ ಹೂ ಬರೋದು ಮಾತ್ರ ಸ್ಪ್ರಿಂಗ್ ಸೀಸನಿಂದ ಸಮ್ಮರ್ ತನಕ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಿಂದ ಹೂ ಬರೋಕ್ಕೆ ಶುರುವಾದರೆ ಜೂನ್ ತನಕ ಇದರಲ್ಲಿ ಹೂ ಬರ್ತಾ ಇರತ್ತೆ. ಈ ಅಮರ್ಲಿಲ್ಲಿಸ್ ಹೂವು ಈ ರೀತಿ ಪೈಪ್ ರೀತಿ ಬಂದು ಅದರ ತುದಿಯಲ್ಲಿ ಹೂ ಬರುತ್ತೆ. ಈ ಪೈಪ್ ರೀತಿ ಇರೋದನ್ನು ಸ್ಟಾಕ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸ್ಟಾಕಲ್ಲೂ ನಾಲ್ಕು ಹೂ ಬರುತ್ತೆ. ನಾಲ್ಕು ಹೂನು ಒಂದೇ ಸಲ ಅರಳಲ್ಲ, ಒಂದೊಂದ್ಸಲ ನಾಲ್ಕು ಹೂ ಒಂದೇ ಸಲ ಬರುತ್ತೆ, ಒಂದೊಂದ್ಸಲ ಎರಡು ಹೂ ಬರುತ್ತೆ, ಒಂದೊಂದ್ಸಲ ಒಂದಾದ್ಮೇಲೆ ಒಂದು ಹೂ ಅರಳ್ತಾ ಇರತ್ತೆ. ಒಂದ್ಸಲ ಹೂ ಬಂದರೆ 10 ದಿನ 15 ದಿನ ತನಕ ಹಾಗೆ ಇರುತ್ತೆ. ಈ ಅಮರ್ಲಿಲ್ಲಿಸ್ ಬಲ್ಬ್ಸ್ನ ನೀವು ಎಲ್ಲೇ ಪರ್ಚೇಸ್ ಮಾಡದಿದ್ರು ಆದಷ್ಟು ದೊಡ್ಡ ಸೈಜಿನ ಬಲ್ಬ್ಸ್ನ ನೋಡಿಬಿಟ್ಟು ತಗೋಬೇಕು. ದೊಡ್ಡ ಸೈಜಿನ ಬಲ್ಬ್ಸ್ ತಗೊಂಡ್ರೆ ಮಣ್ಣಲ್ಲಿ ನೆಟ್ಟ ಮೇಲೆ 6ರಿಂದ 8 ವಾರದೊಳಗೆ ಹೂ ಬರುತ್ತೆ. ತುಂಬ ಚಿಕ್ಕ ಸೈಜಿನ ಬಲ್ಬ್ಸ್ ತೊಗೊಂಡ್ರೆ ಈ ಸೀಸನಲ್ಲಿ ಅದು ಹೂ ಬರದೇ ಇರ್ಬೋದು, ಆದರೆ ನೀವು ಮಣ್ಣಲ್ಲಿ ನೆಟ್ಟ ಮೇಲೆ ಮಣ್ಣೊಳಗೇ ಅದು ದೊಡ್ಡದಾಗಿರುತ್ತೆ, ನೆಕ್ಸ್ಟ್ ಸೀಸನಲ್ಲಿ ಅದರಲ್ಲಿ ಹೂ ಬರುತ್ತೆ. ಅಮರ್ಲಿಲ್ಲಿಸಲ್ಲಿ ತುಂಬ ವೆರೈಟೀಸ್ ಇದೆ. ಕೆಲವು ಸಿಂಗಲ್ ಪೆಟಲ್ಸಲ್ಲಿ ಬರುತ್ತೆ, ಕೆಲವು ಡಬಲ್ ಪೆಟಲ್ಸಲ್ಲಿ ಬರುತ್ತೆ, ಹಾಗೆ ತುಂಬ ಕಲರ್ಸಲ್ಲಿ ಕೂಡ ಬರುತ್ತೆ. ಕೆಲವು ಹೂವು ಒಂದೇ ಕಲರ್ ಇರುತ್ತೆ, ಇಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ ಈ ರೀತಿ. ಇನ್ನು ಕೆಲವು ಹೂಗಳಲ್ಲಿ ರೆಡ್ ಮಧ್ಯ ಕ್ರೀಮ್ ಕಲರ್ ಸ್ಟ್ರೈಪ್ಸ್ ಇದೆ, ಈ ಆರೆಂಜ್ ಮಧ್ಯ ಕೂಡ ಅದೇ ರೀತಿ ಇದೆ. ವೈಟಲ್ಲಿ ರೆಡ್ ಕಲರ್ ಸ್ಟ್ರೈಪ್ಸ್ ಬಂದಿದೆ, ಈ ಆರೆಂಜ್ ಕಲರ್ ಹೂನಲ್ಲಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಇದೆ. ಈ ಅಮರ್ಲಿಲ್ಲಿಸ್ ಗಿಡನ ಪಾಟಲ್ಲಿ ಹಾಗೆ ನೆಲದ ಮೇಲೆ ಎರಡೂ ಕಡೆ ಬೆಳಿಬೋದು, ಎರಡೂ ಕಡೆ ಇದ್ರ ಕೇರ್ ಒಂದೇ ರೀತಿ ಇರುತ್ತೆ. ಪಾಟಲ್ಲಿ ಈ ಗಿಡನ ಬೆಳೆಸೋರು ನೀರು ಸರಾಗವಾಗಿ ಹೋಗುವಂಥ ಪಾಟಿ ಮಿಕ್ಸ್ ತಗೋಬೇಕು, ಮರಳನ್ನು ಸ್ವಲ್ಪ ಜಾಸ್ತಿ ತಗೋಬೇಕು. ಯಾಕಂದರೆ ಈ ಅಮರ್ಲಿಲ್ಲಿಸ್ ಬಲ್ಬ್ಸಲ್ಲಿ ನೀರನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಕೆಪ್ಯಾಸಿಟಿ ಇರುತ್ತೆ. ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಅಥವಾ ಪಾಟಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನೀರು ನಿಂತರೂ ಕೂಡ ಗಿಡ ಚೆನ್ನಾಗಿ ಬೆಳೆಯಲ್ಲ, ಆ ಗೆಡ್ಡೆಗಳು ಕೊಳೆಯುವಂಥ ಚಾನ್ಸಸ್ ಇರುತ್ತೆ. ಇವಾಗ ಈ ಅಮರ್ಲಿಲ್ಲಿಸ್ ಗಿಡದಲ್ಲಿ ಹೂ ಯಾಕೆ ಬರಲ್ಲ ಅಂತ ಹೇಳ್ತೀನಿ, ಒಂದಷ್ಟು ಕಾರಣಗಳನ್ನ ಹೇಳ್ತೀನಿ. ಇಂಥದ್ದೇ ಅಂತ ಏನಿಲ್ಲ, ಅದರಲ್ಲಿ ಯಾವುದು ಕೂಡ ಆಗಿರಬಹುದು. ಫಸ್ಟ್ ರೀಸನ್ ಯಾವುದು ಅಂದರೆ ಬಲ್ಬ್ಸ್ ಕ್ವಾಲಿಟಿ. ನೆಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಆ ಬಲ್ಬ್ಸ್ ಹೆಲ್ದಿ ಆಗಿದೆಯೋ ಇಲ್ವೋ, ಅಥವಾ ಕರ್ಗಿದಾಗಿರುತ್ತೆ ಅಥವಾ ಕೊಳ್ತಾಗಿರುತ್ತೆ, ಫಂಗಸ್ ಅಟ್ಯಾಕ್ ಆಗೋದು, ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿರೋದು, ಈ ರೀತಿ ಏನಾದರೂ ಇದ್ದರೆ ಗಿಡ ಚೆನ್ನಾಗಿ ಬರಲ್ಲ, ಹೂ ಕೂಡ ಬರಲ್ಲ. ಎರಡನೇ ರೀಸನ್ ಯಾವುದು ಅಂದರೆ ಸನ್ಲೈಟ್. ನೀವು ಪಾಟನ್ನ ಇಟ್ಟಿರೋಂಥ ಜಾಗದಲ್ಲಿ ತುಂಬ ನೆರಳಿದ್ರೂ ಕೂಡ ಹೂ ಬರಲ್ಲ. ಈ ಗಿಡಕ್ಕೆ 1/2 ದಿನ ಬಿಸಿಲು ಬೇಕೇ ಬೇಕು. ಹೂ ಚೆನ್ನಾಗಿ ಬರಬೇಕಾದ್ರೆ 1/2 ನೆರಳು 1/2 ಬಿಸಿಲಿದ್ದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಹೂ ಬರದೇ ಇರೋದಕ್ಕೆ ಮೂರನೇ ರೀಸನ್ ಯಾವುದು ಅಂದರೆ ಈ ಗಿಡಕ್ಕೆ ನೀರು ಜಾಸ್ತಿ ಆಗಬಾರ್ದು. ವಾರದಲ್ಲಿ 2 ಸಲ ಮಾತ್ರ ನೀರು ಹಾಕಬೇಕು. ನೀವು ಪಾಟಲ್ಲಿ ಹಾಕಿರೋ ಅಮರ್ಲಿಲ್ಲಿಸ್ಗೆ ಮಣ್ಣು ತುಂಬ ಡ್ರೈ ಆಗಿದ್ದರೆ ಮಾತ್ರ ವಾರದಲ್ಲಿ 3 ಸಲ ಹಾಕಬೇಕು. ನೀರು ಜಾಸ್ತಿ ಆದರೂ ಕೂಡ ಇದರಲ್ಲಿ ಹೂ ಬರಲ್ಲ. ಹೂ ಬರದೇ ಇರೋದಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದು ಒಂದು ರೀಸನ್ ಅಂದರೆ ಈ ಗಿಡಕ್ಕೆ ರೆಸ್ಟ್ ಕೊಡಬೇಕು. ವರ್ಷಪೂರ್ತಿ ಈ ಗಿಡಕ್ಕೆ ನೀರು ಹಾಕಬಾರ್ದು. ಇದನ್ನು ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ, ಆದರೆ ಕೆಲವ್ರು ಏನು ಮಾಡ್ತಾರೆ, ಇದ್ರ ಎಲೆಗಳು ಯಾವಾಗಲೂ ಇದೇ ರೀತಿ ಹಸಿರಾಗಿರಲಿ ಅಂತ ವರ್ಷಪೂರ್ತಿ ನೀರು ಹಾಕ್ತಾರೆ. ಆದರೆ ಸೀಸನ್ ಮುಗ್ದೋದ ಕೂಡಲೇ, ಹೂವೆಲ್ಲ ಪೂರ್ತಿ ಅರಳೋದ ಕೂಡಲೇ ಈ ಗಿಡಕ್ಕೆ ನೀರು ಹಾಕೋದನ್ನು ಸ್ಟಾಪ್ ಮಾಡಬೇಕು. ಹೂ ಪೂರ್ತಿ ಅರಳೋದ ಮೇಲೆ ಸ್ಪೆಂಟ್ ಫ್ಲವರ್ಸ್ ಇರುತ್ತಲ್ಲ ಈ ರೀತಿ ಇರುತ್ತೆ, ಈ ಸ್ಟಾಕ್ನ ಹಾಗೆ ಬಿಡಬಾರ್ದು. ಇದನ್ನು ಬುಡದಿಂದ 1 ಇಂಚ್ ಅಥವಾ 2 ಇಂಚ್ ಹಾಗೆ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ತೆಗಿಬೇಕು. ಅದ್ರ ಪಕ್ಕದಲ್ಲಿ ಹೊಸ ಎಲೆಗಳು ಬರ್ತಾ ಇರತ್ತೆ.
ಇವಾಗ ಒನ್ ಸ್ಟಾಕ್ನ ಕಟ್ ಮಾಡೋದನ್ನ ತೋರಿಸಿದ್ನಲ್ಲ, ಇದೇ ರೀತಿ ಸೀಸನ್ ಮುಗ್ದಾಗ ಹೂ ಆಗಿರೋವಂಥ ಎಲ್ಲ ಸ್ಟಾಕ್ಸ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು. ಆದರೆ ನೀರು ಮಾತ್ರ ಹಾಕಬಾರ್ದು, ಎಲೆಗಳನ್ನ ಹಾಗೆ ಬಿಡಬೇಕು. ಈ ಟೈಮಲ್ಲಿ ಆ ಬಲ್ಬ್ಸ್ ಎಲೆಗಳ ಮುಖಾಂತರ ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇರತ್ತೆ. ಆ ಎಲೆಗಳು ನಿಧಾನವಾಗಿ ಎಲ್ಲೋ ಆಗುತ್ತೆ, ಆಮೇಲೆ ಬ್ರೌನ್ ಆಗಿ ಒಣಗ್ತಾ ಬರುತ್ತೆ. ಆ ಒಣಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಪಾಟಲ್ಲಿ ಅಮರ್ಲಿಲಿಸ್ನ ಬೆಳೆದಿರೋರು ಆ ಪಾಟನ್ನು ಮಳೆ ಡೈರೆಕ್ಟಾಗಿ ಬೀಳದೇ ಇರೋವಂಥ ಜಾಗಕ್ಕೆ ತೆಗೆದಿಡಬೇಕು. ಮಳೆಗಾಲದಲ್ಲಿ ಮಣ್ಣಲ್ಲಿ ಮಾಯಿಶ್ಚರ್ ಇರೋ ಥರ ನೋಡ್ಕೋಬೇಕಷ್ಟೇ, ಆದರೆ ನೀರು ಜಾಸ್ತಿ ಆಗಬಾರ್ದು. ಈ ರೀತಿ ನೆಲದ ಮೇಲೆ ಹಾಕಿರುವಂಥ ಗಿಡಗಳಿಗೆ ಮಳೆ ನೀರಿಂದ ಯಾವುದೇ ತೊಂದರೆ ಆಗಲ್ಲ. ಎಷ್ಟೇ ಮಳೆ ನೀರು ಬಿದ್ದರೂ ಅದು ಭೂಮಿ ಒಳಗೆ ಹೋಗುತ್ತೆ. ಆದರೆ ಪಾಟಲ್ಲಿ ಹಾಗಲ್ಲ, ಪಾಟಲ್ಲಿ ಮತ್ತು ನೆಲದ ಮೇಲೆ ಹಾಕುವಂಥ ಗಿಡಗಳಿಗೆ ತುಂಬ ವ್ಯತ್ಯಾಸ ಇದೆ. ಪಾಟಲ್ಲಿ ನೀರು ಜಾಸ್ತಿ ಆದ ಕೂಡಲೇ ಮಣ್ಣು ಪೂರ್ತಿ ಒದ್ದೆ ಆಗುತ್ತೆ, ಇದರಿಂದ ಬಲ್ಬ್ಸ್ ಅಲ್ಲೇ ಕರಗೋಗೋ ಸಾಧ್ಯತೆ ಇರುತ್ತೆ. ಮಳೆಗಾಲದಲ್ಲಿ ಆ ಬಲ್ಬ್ಸ್ ಮಣ್ಣೊಳಗೇ ಮಲ್ಟಿಪಲ್ ಆಗ್ತಾ ಇರುತ್ತೆ. ಮಳೆಗಾಲ ಮುಗಿದ ಮೇಲೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಆ ಬಲ್ಬ್ಸ್ನ ನೀವು ಮಣ್ಣಿಂದ ಹೊರಗಡೆ ತೆಗೆದ್ಬಿಟ್ಟು ಅದನ್ನು ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಕೂಡ ತೆಗೆದಿಡ್ಬೋದು, ಅಥವಾ ಹಾಗೆ ಆ ಪಾಟಲ್ಲಿ ಕೂಡ ಬಿಡ್ಬೋದು. ಆದರೆ ನೀರು ಮಾತ್ರ ಹಾಕಬಾರ್ದು, ನೆಕ್ಸ್ಟ್ ಜಾನ್ವರಿಯಿಂದ ಅದಕ್ಕೆ ನೀರು ಕೊಡೋಕ್ಕೆ ಶುರು ಮಾಡಬೇಕು. ಈ ಗಿಡಗಳನ್ನ ನೆಲದ ಮೇಲೆ ಹಾಕಿರೋದ್ರಿಂದ ಈ ಬಲ್ಬ್ಸ್ನ ನಾನು ಹೊರಗಡೆ ತೆಗಿಯೋಕೆ ಹೋಗಲ್ಲ, ಹಾಗೆ ಮಣ್ಣೊಳಗೆ ಇರುತ್ತೆ. ಆದರೆ ಅಕ್ಟೋಬರಿಂದ ಜಾನ್ವರಿ ತನಕ ನಾನು ನೀರು ಕೊಡೋಕೆ ಹೋಗಲ್ಲ, ಜಾನ್ವರಿಯಿಂದ ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಅಮರ್ಲಿಲಿಸ್ ಗಿಡಗಳಲ್ಲಿ ಹೂ ತುಂಬ ಚೆನ್ನಾಗಿ ಬಿಡಬೇಕಾದ್ರೆ ಆ ಬಲ್ಬ್ಸಿಗೆ ಈ ರೀತಿ ರೆಸ್ಟ್ ಕೊಡಲೇಬೇಕಾಗತ್ತೆ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಇದಕ್ಕೆ ತುಂಬ ಫರ್ಟಿಲೈಸರ್ ಏನು ಬೇಕಾಗಲ್ಲ, ನೀವು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಎರಡು ಸಲ ಕೊಟ್ಟರೆ ಸಾಕು. ನೀವು ಯಾವ ಫರ್ಟಿಲೈಸರ್ ಹಾಕ್ತೀರಾ, ವರ್ಮಿ ಕಾಂಪೋಸ್ಟ್ ಆಗ್ಬೋದು ಅಥವಾ ಕೌಡಂಗ್ ಆಗ್ಬೋದು, ಯಾವುದೇ ಆದ್ರೂ ಅದನ್ನು ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬೋದು. ಬೋನ್ ಮೀಲ್ ಅಥವಾ ಡಿ ಎ ಪಿ ಇದೆರಡನ್ನು ಕೂಡ ಹಾಕ್ಬೋದು, ಆದರೆ ಒಂದು ಸಲಕ್ಕೆ ಒಂದೇ ರೀತಿ ಫರ್ಟಿಲೈಸರ್ ಹಾಕಬೇಕು. ಎರಡು ಮೂರು ರೀತಿ ಫರ್ಟಿಲೈಸರ್ನ ಒಂದೇ ಸಲಕ್ಕೆ ಹಾಕಬಾರ್ದು. ಒಂದು ತಿಂಗಳು ಒಂದು ಫರ್ಟಿಲೈಸರ್ ಕೊಟ್ಟರೆ ಅದ್ರ ನೆಕ್ಸ್ಟ್ ಮಂತ್ ಇನ್ನೊಂದು ಫರ್ಟಿಲೈಸರ್ನ ಕೊಡಬೇಕು. ಸೊ ಫ್ರೆಂಡ್ಸ್, ನಿಮ್ಮ ಅಮರ್ಲಿಲಿಸ್ ಗಿಡದಲ್ಲಿ ಹೂ ಬರದೇ ಇರೋದಕ್ಕೆ ಇದಿಷ್ಟು ಕಾರಣಗಳು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಎರಡೇ ವಿಷಯಗಳು. ಒಂದು, ಈ ಗಿಡಗಳಿಗೆ ವರ್ಷ ಪೂರ್ತಿ ನೀರು ಹಾಕಬಾರ್ದು. ಇನ್ನೊಂದು, ಈ ಬಲ್ಬ್ಸ್ಗೆ ರೆಸ್ಟ್ ಕೊಡಬೇಕು. ಅಕ್ಟೋಬರಿಂದ ಜಾನ್ವರಿವರೆಗೆ ಈ ಬಲ್ಬ್ಸ್ಗೆ ನೀರು ಹಾಕೋದಾಗಲಿ ಏನು ಮಾಡಬಾರ್ದು, ಅದೃಷ್ಟಕ್ಕೆ ಅದನ್ನು ಬಿಡಬೇಕು. ಇವೆಲ್ಲ ಕಾರಣಗಳು ಸರಿಯಾಗಿದ್ದು ಆದರೂ ಕೆಲವು ಗಿಡದಲ್ಲಿ ಹೂ ಬರಲ್ಲ, ಅದಕ್ಕೆ ಏನು ಕಾರಣ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.